ಮುದ್ದಾಟ. ಇವತ್ತು ನಮ್ಮೂರು ಊಟ ಅಂತ ಬನಶಂಕರಿಯಲ್ಲೇ ಹೋಟ್ಲಿಗೆ ಬಂದಿದ್ದೀವಿ. ಸೊ ಏನು ಸ್ಪೆಷಲ್ ಇಲ್ಲಿ ನೋಡೋಣ ಬನ್ನಿ. ಇವರಲ್ಲಿ ಊಟ ಸಿಗುತ್ತೆ ಸ್ಪೆಷಲ್, ಅನ್ಲಿಮಿಟೆಡ್ ಊಟ. 50 ರೂಪಾಯಿ ಕೊಟ್ಟ ಅಂದರೆ ಅನ್ಲಿಮಿಟೆಡ್ ಊಟ ಕೊಡ್ತಾರೆ. ನೋಡೋಣ. ಈಗ ಚಪಾತಿ ಬಂದು ಚಪಾತಿ ತಿನ್ನೋಣ. ಸೆಕೆಂಡಿಗೆ ಏನು ಪಲ್ಯ ಇದು? ಬೀನ್ಸ್ ಪಲ್ಯ, ಪತ್ತ ಗೋಧಿ, ಕ್ಯಾರೆಟ್. ಹಾಂ, ಚಪಾತಿ ಅಂತೂ ಸಗಿಕಾಗೈತೆ. ಚಪಾತಿ ಸ್ವಲ್ಪ ಸಾಫ್ಟ್ ಆಗಿದೆ, ಸಾಗೂ ಸಕ್ಕದಾಗಿದೆ. ಮೊಸರನ್ನ ಬಂತು ಆದರೂ 49ಗೆ ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ತೊಗೊಳ್ತೀನಿ ಇದನ್ನೆಲ್ಲ. ಬಡ್ಸೋ ಸ್ಟೈಲ್ ಒಂಥರ ವೆರೈಟಿ ಆಗಿದೆಯಲ್ಲ. ಹ್ಞೂ,
ಯಾರು 50 ರೂಪಾಯಿಗೆ ಎಲೆ ಊಟ ಕೊಡ್ತಾರೆ ಅದು ಅನ್ಲಿಮಿಟೆಡ್. ಇಲ್ಲಿ ತಿಂತಾ ಇರೋರು ಒಬ್ಬರದ್ದು ರಿವ್ಯೂ ಕೇಳೋಣ. ನಮಸ್ಕಾರ ಬ್ರೋ. ನಮಸ್ಕಾರ. ನಿಮ್ಮ ಹೆಸರು? ಅಭಿನವ್ ಅಂತ. ಏನು ಓದ್ಕೊಂಡಿದ್ದೀರಾ? ಇಲ್ಲೇ ಪಿ ಎಸ್ ಕಾಲೇಜಲ್ಲಿ ಎಂ ಸಿ ಎ ಮಾಡ್ತಾ ಇದ್ದೀನಿ. ಎಂ ಸಿ ಎ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ಬರ್ತಾ ಇದ್ದೀನಿ. 50 ರೂಪಾಯಿ ಊಟ, ನಂಬರ್ ಊಟ ಅಂತ ಇಲ್ಲೇ ಬಂಚಂಗಿ ಥರ್ಡ್ ಸ್ಟೇಜಲ್ಲಿ ಇದೆ. ಓಕೆ. ಅನ್ಲಿಮಿಟೆಡ್ ಊಟ 50 ರೂಪಾಯಿಗೆ, ಎಷ್ಟು ಬೇಕಾದ್ರೂ ತಿನ್ಬೋದು. ಸಕ್ಕತ್ತಾಗಿದೆ ಊಟ ಮಾತ್ರ. ಏನು ಸ್ಪೆಷಲ್ ಅನಿಸ್ತು ನಿಮಗೆ? ಇಲ್ಲಿ ಚಪಾತಿ ಮತ್ತು ಸಾಗು ಕೊಡ್ತಾರೆ, ಸಕ್ಕತ್ತಾಗಿದೆ. ಪದ್ಯನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅನ್ನ ಸಾಂಬಾರು ಸಾರಿದೆ, ಮಜ್ಜಿಗೆ ಇದೆ, ಮೊಸರನ್ನ ಇದೆ. ಇಲ್ಲಿ ಒಂದ್ಸಲ ತಿಂದ ಮೇಲೆ ಇನ್ನೊಂದ್ಸಲ ಬರ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅದು ನಂಗೆ ತುಂಬ ಇಷ್ಟ ಆಗಿದ್ದು ಅಂದ್ರೆ ಚಪಾತಿ ಮತ್ತು ಸಾಗು. ಚಪಾತಿ ಅಂತೂ ಇವಾಗಷ್ಟೇ ಹಾಕಿದ್ರು ಬಿಸಿ ಬಿಸಿ, 3 ಚಪಾತಿ ತಿಂದೆ, ಸಕ್ಕತ್ತಾಗಿತ್ತು. ಓಕೆ, ಥ್ಯಾಂಕ್ ಯು ಬ್ರೋ. ಯಾ ಥ್ಯಾಂಕ್ ಯು.